ಮೊದಲು ಈ ತರ ಇದ್ರು ಇವರು ಓಕೆ ಇವಾಗ ಈ ತರ ಇದೆ ಸರ್ ರಿಸಲ್ಟ್ ಹೌದು ಇಲ್ಲಿ ಲೈವ್ ಆಗಿ ನಿಮಗೆ ಮುಂದೆನೆ ರಿಸಲ್ಟ್ ಕಾಣ್ತಾ ಇದೆ ಅದೇ ರೀತಿ ಇವರು ಸಹಿತ ನೋಡ್ತಿರಬಹುದು ಮೊದಲು ಈ ರೀತಿ ಇತ್ತು ಈಗ ಸಹಿತ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿದೆ ಆಸ್ಮಾನ ನಿಮಗೆ ತಲೆಗೆ ಇಂಜೆಕ್ಟ್ ಮಾಡೋದು ಸರ್ ಇದೆ ಊರಿಂದ ಬಂದವರಿಗೆ ನೀವೇ ಸ್ಟೇ ಎಲ್ಲ ಫ್ರೀ ಆಗಿ ಮಾಡ್ತೀವಿ ಹೌದು ಸರ್ ಹೌದು ಇದಕ್ಕೂ ಸಹಿತ ಕಂಪ್ಲೀಟ್ ಹೌದು ಹೌದು ಸರ್ ಕೊಡಂ ನಮ್ಮ ವಿಡಿಯೋ ನೋಡಿ ಬಂದವರಿಗೆ ಏನು ಸ್ಪೆಷಲ್ ಆಫರ್ ನೀಡ್ತಾ ಇದೀರಾ ಸರ್ ಸ್ಪೆಷಲ್ ಆಫರ್ ಅಂತಂದ್ರೆ 3 GFC ಫ್ರೀ ಇರುತ್ತೆ ಸರ್ ನಿಮಗೆ ಪರ್ ಕಾಸ್ಟ್ ಏನಿದೆ ಮೇಡಂ 1 GFC 1500 ರೂಪಾಯಿ ಇರುತ್ತೆ ಸರ್ ಓಕೆ ಹಾಗಂದ್ರೆ ಈಜಿಲಿ 4500 ವರೆಗೂ ಫ್ರೀ ಆಗಿರುತ್ತೆ ಸ್ಪೆಷಲ್ ಅಂದ್ರೆ ಪರ್ ಕ್ರಾಫ್ಟ್ 10 ರೂಪಾಯಿ ಇರುತ್ತೆ ಓನ್ಲಿ 10 ರೂಪಾಯಿ ಹೌದು ಸರ್ ಇವರಿಗೆ ಮುಂದ್ಗಡೆ ಫ್ರಂಟ್ ಅಲ್ಲಿ ತುಂಬಾ ಹೇರ್ ಕಮ್ಮಿ ಇದೆ ಹೌದು ಇವಾಗ ಇಲ್ಲಿ GFC ಮಾಡ್ತಾರೆ ನೋಡಿ ಇಲ್ಲಿ ಡೋನರ್ ಪೇಷಂಟ್ ಇಂದ ಡೋನರ್ ತಗೊಳ್ತಾ ಇದೀವಿ ಇದು ಇಂಪ್ಲಾಂಟೇಷನ್ ಮಾಡ್ತಾರೆ ಪೇಷಂಟ್ ಓಕೆ ಈಗಿನ ಸಮಯದಲ್ಲಿ ತುಂಬಾ ಜನಕ್ಕೆ ಹೇರ್ ಫಾಲ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಲೇಡೀಸ್ ಆಗಿರಬಹುದು ಜೆಂಟ್ಸ್ ಆಗಿರಬಹುದು ಕಡಿಮೆ ವಯಸ್ಸಲ್ಲಿ ತುಂಬಾನೇ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಡುತ್ತೆ ತುಂಬಾ ಜನರಿಗಂತೂ ತಲೆ ಕೂದಲು ಫುಲ್ ಹೋಗೇ ಬಿಟ್ಟಿರುತ್ತೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ಬೆಂಗಳೂರಲ್ಲೇ ಒಂದು ಬೆಸ್ಟ್ ಆಗಿರುವಂತ ಕ್ಲಿನಿಕ್ ಗೆ ನಾನು ಬಂದಿದ್ದೇನೆ ಹಾಗೂ ಇಲ್ಲಿನ ಮೇಡಂ ಸಹಿತ ನಮ್ಮ ಜೊತೆಯಲ್ಲಿ ಇದ್ದಾರೆ ನಮಸ್ತೆ ಮೇಡಂ ನಮಸ್ತೆ ಸರ್ ಮೇಡಂ ಫಸ್ಟ್ ಆಫ್ ಆಲ್ ನಿಮ್ಮ ಕ್ಲಿನಿಕ್ ನ ಬಗ್ಗೆ ಹೇಳಿ ಮೇಡಂ ಎಲ್ಲಿದೆ ಈ ಒಂದು ಕ್ಲಿನಿಕ್ ಏನೆಲ್ಲ ಇದೆ ಕ್ಲಿನಿಕ್ ಅಲ್ಲಿ ಅಂತ ನಮ್ಮ ಕ್ಲಿನಿಕ್ ಹೆಸರು DHT ಕ್ಲಿನಿಕ್ ಅಂತ ಬೆಂಗಳೂರಲ್ಲಿ ಇದೆ ಸರ್ ಇದು ಎರಡು ಬ್ರಾಂಚಸ್ ಇದೆ ನಮ್ದು ಒಂದು ತಮಿಳುನಾಡಲ್ಲಿ ವಿರುದನಗರ ಹತ್ರ ಮಧುರೈ ಹತ್ರ ಇದೆ ಸರಿ ಮಧುರೈ ಹತ್ರ ವಿರುದನಗರ ಅಲ್ಲಿ ಇದೆ ಇದು ಸೆಕೆಂಡ್ ಬ್ರಾಂಚ್ ಸರ್ ಬೆಂಗಳೂರಲ್ಲಿ ಓಕೆ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಇದೆ ಮೇಡಂ ಅಡ್ರೆಸ್ ಅನ್ನ ಒಮ್ಮೆ ಹೇಳಿ ಬೆಂಗಳೂರಲ್ಲಿ ರಾಜಾಜಿನಗರ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಸರ್ ಓಕೆ ಮತ್ತೆ ಮೇಡಂ ಈಗ ನಾರ್ಮಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಬೇಕಂದ್ರೆ ತುಂಬಾ ಜನರಿಗೆ ಒಂದು ಹೆದರಿಕೆ ಇರುತ್ತೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ತುಂಬಾ ಕಾಸ್ಟ್ ಇರುತ್ತಾ ಅಂತ ತುಂಬಾ ಪ್ರಶ್ನೆ ಇರ್ತಾವ ಮೇಡಂ ಅದು ಒಂದೊಂದು ನಾನು ನಿಮಗೆ ಕೇಳ್ತಾ ಹೋಗ್ತೇನೆ ನೀವೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀರಾ ಮೇಡಂ ಓಕೆ ಸರ್ ಯೆಸ್ ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವ ಏಜ್ ಲಿಮಿಟ್ ಅವರು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಬಹುದು ಸರ್ 19 ಇಯರ್ಸ್ ಇಂದ ನಿಮಗೆ ಅಬೌ 60 ತನಕ ಮಾಡಬಹುದು ಸರ್ ಮೇಡವರು ಮೆಡಿಕಲ್ ಆಗಿ ಫಿಟ್ ಆಗಿರಬೇಕು ಹಾ ಮತ್ತೆ ಕೆಲವು ಜನರಿಗೆ ಶುಗರ್ ಇರುತ್ತೆ ಬಿಪಿ ಇರುತ್ತೆ ಅಂತವರಿಗೂ ಫೆಸಿಲಿಟಿ ಇದೆ ಏನು ಮೇಡಂ ಇದೆ ಸರ್ ಅವರಿಗೆ ಬಿಪಿ ಶುಗರ್ ಮತ್ತೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ರೆ ಅವರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದು ಸರ್ ಯೆಸ್ ಇದಾದ ನಂತರ ಮತ್ತೆ ಫ್ರೆಂಡ್ಸ್ ತುಂಬಾ ಜನರಿಗೆ ಒಂದು ಏಜ್ ಲಿಮಿಟ್ ನ ಹೆದರಿಕೆ ಇರುತ್ತೆ ಪ್ರತಿಯೊಬ್ಬರೂ ಸಹ ಮಾಡಿಸಬಹುದು ಹಾಗೆ ಮೇಡಂ ಈಗ ಸ್ಟಾರ್ಟಿಂಗ್ ನಲ್ಲಿ ಯಾವ ರೀತಿ ಪ್ರೊಸೀಜರ್ ಇದೆ ಮೇಡಂ ಸರ್ ಫಸ್ಟ್ ಬಂದ್ರೆ ಫಸ್ಟ್ ಕನ್ಸಲ್ಟೇಷನ್ ಮಾಡ್ತೀವಿ ಅವರಿಗೆ ಎಷ್ಟು ಗ್ರಾಫ್ಟ್ ಬೇಕಾಗುತ್ತೆ ಅಂತ ನೋಡ್ತೀವಿ ಸರ್ ಅವರಿಗೆ ಡೋನರ್ ಏರಿಯಾ ಚೆನ್ನಾಗಿದೆ ಅಂತಂದ್ರೆ ಅವರಿಗೆ ಎಷ್ಟು ಗ್ರಾಫ್ಟ್ ಇಡಬಹುದು ಅಂತ ಚೆಕ್ ಮಾಡ್ತೀವಿ ಚೆಕ್ ಮಾಡಿದ ಮೇಲೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಪೇಷಂಟ್ ಗೆ ಅವರು ಪೇಷಂಟ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಅವರಿಗೆ ಓಕೆ ಅಂತಂದ್ರೆ ನಾವು ಎಷ್ಟು ಗ್ರಾಫ್ಟ್ ಅಂತ ಅವರಿಗೆ ಮೆನ್ಷನ್ ಮಾಡಿ ಹೇಳ್ತೀವಿ ಓಕೆ ಅದಾದ ಮೇಲೆ ಅವರು ಇದು ಮಾಡಿದ ಮೇಲೆ ಪ್ರೊಸೀಜರ್ ಶುರು ಮಾಡ್ತೀವಿ ಸರ್ ಯೆಸ್ ಈ ರೀತಿ ಇರುತ್ತೆ ಕಂಪ್ಲೀಟ್ ಪ್ರೊಸೀಜರ್ ಇರುತ್ತೆ ನೀವು ಒಮ್ಮೆ ಕ್ಲಿನಿಕ್ ಗೆ ವಿಸಿಟ್ ಮಾಡಿದ್ರೆ ಇನ್ನು ಬೆಸ್ಟ್ ಆಗಿರುತ್ತೆ ಮತ್ತೆ ಮೇಡಂ ಕೆಲವು ಜನರು ಬೇರೆ ಬೇರೆ ಊರಿಂದನೂ ನೋಡ್ತಾ ಇರ್ತಾರೆ ಅಂತವರಿಗೆ ಏನು ಫೆಸಿಲಿಟಿ ಎಲ್ಲ ಮಾಡ್ಕೊಡ್ತಿದೀರಾ ಸರ್ ಪೇಷಂಟ್ ತುಂಬಾ ಔಟ್ ಆಫ್ ಸ್ಟೇಷನ್ ಮತ್ತೆ ಔಟ್ ಆಫ್ ಕಂಟಿನ್ಯೂಸ್ ಬಂದ್ರೆ ಒಂದು ದಿನ ಇಲ್ಲಿ ಸ್ಟೇ ಮಾಡಬೇಕಾಗುತ್ತೆ ಪ್ರೊಸೀಜರ್ ಗೋಸ್ಕರ ಅವಾಗ ಇಲ್ಲಿ ಫುಡ್ ಅಕಾಮಡೇಷನ್ ಎಲ್ಲ ಫ್ರೀ ಇರುತ್ತೆ ಸರ್ ಫುಲ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಹಾಗೂ ಇದು ಟೆಂಪರರಿ ಸೊಲ್ಯೂಷನ್ ಇರುತ್ತಾ ಅಥವಾ ಪರ್ಮನೆಂಟ್ ಇರುತ್ತೆ ಮೇಡಂ ಸರ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ ನೋ ಸೈಡ್ ಎಫೆಕ್ಟ್ಸ್ ಇರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೈಡ್ ಎಫೆಕ್ಟ್ಸ್ ಇರಲ್ಲ ಸರ್ ನ್ಯಾಚುರಲ್ ಲುಕ್ ಇರುತ್ತೆ ನಿಮಗೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗಿರುತ್ತೆ ನಿಮಗೆ ಯಾಕೆಂದ್ರೆ ತುಂಬಾ ಜನ ಓಲ್ಡ್ ಆಗಿರೋರು ಮಾಡಿಸ್ಕೊಂಡ್ರೆ ಅವರು ಯಂಗ್ ಆಗಿ ಕಾಣೋ ಸ್ಟೇಜ್ ಅಲ್ಲೂ ಇದ್ದಾರೆ ಹೌದು ಅದೇ ರೀತಿ ತುಂಬಾ ಯಂಗ್ ಜನರಿಗೂ ಸಹಿತ ಹೇರ್ ಫಾಲ್ ಎಲ್ಲ ಆಗ್ತಾ ಇರುತ್ತೆ ಅಂತವರಿಗೂ ಸಹಿತ ತುಂಬಾ ಬೆಸ್ಟ್ ಆಗುತ್ತೆ ಹೌದು ಹೌದು ಸರ್ ಹೌದು ಗೆಳೆಯರೇ ಈ ರೀತಿ ನಮ್ಮ ಬೆಂಗಳೂರಲ್ಲೇ ಇರೋದು ಹಾಗೂ ತುಂಬಾನೇ ಕಡಿಮೆ ಬೆಲೆಯಲ್ಲೇ ಮಾಡ್ತಾರೆ ಮೇಡಂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಟೈಪ್ ಯಾವೆಲ್ಲ ರೀತಿ ಮಾಡ್ತೀರಾ ಮೇಡಂ ಸರ್ ನಾಲ್ಕು ತರ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಮೇಲೆ ಹೈಬ್ರೋ ಮಾಡ್ತೀವಿ ಮತ್ತೆ ಬಿಯರ್ಡ್ ಮತ್ತೆ ಮುಸ್ಟಾಚ್ ಈ ನಾಲ್ಕು ಟೈಪ್ಸ್ ಮಾಡ್ತೀವಿ ಸರ್ ಸರ್ಜರಿ ಬಿಯರ್ಡ್ ಸಹಿತ ಅವೈಲೇಬಲ್ ಇದೆ ಹೌದು ಸರ್ ಓಕೆ ಈ ರೀತಿ ನಿಮಗೆ ತುಂಬಾನೇ ಜನರಿಗೆ ಬಿಯರ್ಡ್ ನ ಸಹಿತ ಬರ್ತಿರೋದಿಲ್ಲ ಬಿಯರ್ಡ್ ಸಹಿತ ಇಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಸರ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕು ಅಂದ್ರೆ 2 ಡೇಸ್ ಸ್ಟೇ ಮಾಡಬೇಕಾಗುತ್ತೆ ಅಂದ್ರೆ ಫಸ್ಟ್ ಡೇ ನಿಮಗೆ ಒಂದು 30% ಸರ್ಜರಿ ಆಗುತ್ತೆ ನೆಕ್ಸ್ಟ್ ಡೇ ನಿಮಗೆ 70% ಪ್ರೊಸೀಜರ್ ಆಗುತ್ತೆ ಓಕೆ ಓಕೆನಾ ಸೆಕೆಂಡ್ ಒಂದು ಹೈಬ್ರೋಗೆ ಪ್ಯಾಕೇಜ್ ಇರುತ್ತೆ ಸರ್ ಓಕೆ ಎರಡೂ ಕಡೆನೂ ಮೇಲ್ ಅಂಡ್ ಫೀಮೇಲ್ ಇಬ್ರು ಮಾಡಿಸ್ಕೋಬಹುದು ಓಕೆ ನೆಕ್ಸ್ಟ್ ಬಿಯರ್ ಟ್ರಾನ್ಸ್ಪ್ಲಾಂಟೇಷನ್ ಇರುತ್ತೆ ಬಿಯರ್ ಟ್ರಾನ್ಸ್ಪ್ಲಾಂಟೇಷನ್ ಗೆ ನಿಮಗೆ 3 ಡೇಸ್ ಇರುತ್ತೆ ಪ್ರೊಸೀಜರ್ಸ್ ಓಕೆ
ಮುಸ್ಟಾಚ್ ಪೇಷಂಟ್ ಗೆ 2 ಡೇಸ್ ಇರುತ್ತೆ ಸರ್ ಪ್ರೊಸೀಜರ್ ಮತ್ತೆ ಬೇರೆ ಊರಿಂದ ಬಂದವರಿಗೆ ನೀವೇ ಸ್ಟೇ ಎಲ್ಲ ಫ್ರೀ ಆಗಿ ಮಾಡ್ತೀರಿ ಹೌದು ಸರ್ ಹೌದು ಇದಕ್ಕೂ ಸಹಿತ ಕಂಪ್ಲೀಟ್ ಹೌದು 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 ಮೇಡಂ ಇದರಲ್ಲಿ ಎಷ್ಟು ಟೈಮ್ ಹತ್ತುತ್ತೆ ಮೇಡಂ ಅಂದ್ರೆ ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಟೈಮ್ ವರೆಗೂ ಅವರಿಗೆ ಕೂದಲೆಲ್ಲ ಬರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ರೆ ಇವಾಗ ಪ್ರೊಸೀಜರ್ ಶುರು ಮಾಡಿದ್ರೆ ರಿಸಲ್ಟ್ ಎಲ್ಲಿವರೆಗೂ ಕಂಡುಬಿಡುತ್ತೆ ರಿಸಲ್ಟ್ 6 ಮಂತ್ಸ್ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸರ್ ಆಲ್ಮೋಸ್ಟ್ 6 ಮಂತ್ಸ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕಂಪ್ಲೀಟ್ ರಿಸಲ್ಟ್ ಬೇಕು ಅಂದ್ರೆ 9 ಮಂತ್ಸ್ ಅಂತ ವೇಟ್ ಮಾಡಬೇಕಾಗುತ್ತೆ 100% ಆಗಿ ಆಗುತ್ತೆ ಇರುತ್ತೆ ಸರ್ ಕಂಪಲ್ಸರಿ ಇರುತ್ತೆ ಓಕೆ ಗೆಳೆಯರೇ 100% ಆಗಿ ಆಗುತ್ತೆ ನಿಮ್ಮ ವಯಸ್ಸು ಯಾವುದೇ ಇರಲಿ ನೀವು ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಇನ್ನು ಮುಂದೆ ನಮ್ಮ ಕೂದಲಿಲ್ಲ ಕೂದಲು ಹೋಗ್ತಾ ಇದೆ ಅನ್ನೋ ನಿಮಗೆ ಸಮಸ್ಯೆನೇ ಇರೋದಿಲ್ಲ ಅದಕ್ಕೆ 100% ಒಂದು ಟ್ರಸ್ಟೆಡ್ ಆಗಿರುವಂತ ಕ್ಲಿನಿಕ್ ಕಡೆಯಿಂದ ನಿಮಗೆ ಸೊಲ್ಯೂಷನ್ ತಂದಿದ್ದೇನೆ ಸೋ ಈಗ ಕೂದಲು ನಾಟಿ ಮಾಡಿಸೋದಕ್ಕೆ ಲಕ್ಷಾಂತರ ರೂಪಾಯಿ ಜನ ಖರ್ಚು ಮಾಡ್ತಾ ಇದ್ದಾರೆ ಸೋ ನಿಮ್ಮ ಕ್ಲಿನಿಕ್ ಅಲ್ಲಿ ಏನು ಪ್ರೈಸ್ ರೇಂಜ್ ಕೊಡ್ತಾ ಇದ್ದೀರಾ ಸರ್ ನಮಗೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಬೇಕು ಅಂದ್ರೆ ಪರ್ ಗ್ರಾಫ್ಟ್ 10 ರೂಪೀಸ್ ಇರುತ್ತೆ ಓನ್ಲಿ 10 ರೂಪೀಸ್ ಹೌದು ಸರ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ಗೆ 2000 ಗ್ರಾಫ್ಸ್ ಬೇಕು ಅಂತಂದ್ರೆ ಇಂಟು 10 ಮಾಡ್ಕೊಂಡ್ರೆ ನಿಮಗೆ 20000 ರೂಪೀಸ್ ಆಗುತ್ತೆ ವಾವ್ ಗೆಳೆಯರೇ ಪೂರ್ತಿ ನಮ್ಮ ಬೆಂಗಳೂರಲ್ಲಿ ತುಂಬಾನೇ ಕಡಿಮೆ ಬೆಲೆಗೆ ನೀವು ಸರ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಬಹುದು ನಿಮಗೆ ಬೇರೆ ಕಡೆ ಹೋದ್ರೆ 1 ಲಕ್ಷ 2 ಲಕ್ಷ ಈಜಿಲಿ ಚಾರ್ಜ್ ಮಾಡ್ತಾರೆ ಅದರಲ್ಲಿ ಓನ್ಲಿ 10 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಪರ್ ಗ್ರಾಫ್ ಗೆ ಈಜಿಲಿ ನಾರ್ಮಲ್ ಆಗಿ ಏನು ಚಾರ್ಜ್ ಆಗುತ್ತೆ ಮೇಡಂ ಎಲ್ಲ ಸೇರಿಸಿ ಅಂದ್ರೆ ಗ್ರಾಫ್ಟ್ ಗೆ ಇವಾಗ 2000 ಅಂತಂದ್ರೆ 20000 ರೂಪೀಸ್ ಆಗುತ್ತೆ ಬ್ಲಡ್ ಟೆಸ್ಟ್ ಗೆ 2200 ರೂಪೀಸ್ ಆಗುತ್ತೆ ಅಂಡ್ ಮೆಡಿಸಿನ್ ಮಾತ್ರ 5 ಡೇಸ್ ಗೆ ಮೆಡಿಸಿನ್ ಕೊಡ್ತೀವಿ 1000 ರೂಪೀಸ್ ಆಗುತ್ತೆ ಸರ್ ಬೇರೆ ಯಾವುದು ಚಾರ್ಜಸ್ ಇರಲ್ಲ ಯಾವುದೇ ಅಡಿಷನಲ್ ಚಾರ್ಜ್ ಯಾವುದು ಇರಲ್ಲ ಸರ್ ಓಕೆ ಮತ್ತೆ ಏನಾದರೂ ಮಂತ್ಲಿ ಮಂತ್ಲಿ ವಿಸಿಟ್ ಮಾಡಿ ಏನಾದರೂ ಸರ್ ಹಾಗೇನ ಇರಲ್ಲ ಸರ್ ಅಂದ್ರೆ ನಿಮಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತಂದ್ರೆ ಅಂದ್ರೆ ಜಿಎಫ್ಸಿ ಮತ್ತೆ ಪಿಆರ್ಪಿ ಮೆಥಡ್ ಇರುತ್ತೆ ಸರ್ ಅದನ್ನ ನೀವು ಅದು ಮಾಡಿಸ್ಕೋಬೇಕಾಗುತ್ತೆ ಇದು ಕೂದಲು ನಾಟಿ ಮಾಡಿಸೋಕೆ ಬೇಡ ಅಂದ್ರೆ ನಾರ್ಮಲಿ ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ ಮೇಡಂ ಸ್ವಲ್ಪ ಸ್ವಲ್ಪ ಕೂದಲು ಹೋಗ್ತಾ ಇರುತ್ತೆ ಅಂತವರಿಗೆ ಏನು ಸೊಲ್ಯೂಷನ್ ತಂದಿದ್ದೀರಾ ನೀವು ಅವರಿಗೆ ಜಿಎಫ್ಸಿ ಮತ್ತೆ ಪಿಆರ್ಪಿ ಮೆಥಡ್ ಅಂತ ಇರುತ್ತೆ ಸರ್ ಓಕೆ ಆ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಸ್ವಲ್ಪ ಜಿಎಫ್ಸಿ ಮೆಥಡ್ ತಗೊಂಡ್ರೆ ಹೇರ್ ತುಂಬಾ ತಿನ್ ಆಗಿರೋದು ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಮತ್ತೆ ಬೇಬಿ ಹೇರ್ ಬರ್ತಾ ಇದ್ರೆ ಅದು ನಿಮಗೆ ಗ್ರೋ ಆಗಕ್ಕೆ 100% ಚಾನ್ಸಸ್ ಇದೆ ಸರ್ ಇದು ಎಷ್ಟು ಟೈಮ್ ಆಗುತ್ತೆ ಮೇಡಂ ಮಾಡೋದಕ್ಕೆ ಅದು ಜಿಎಫ್ಸಿ ಮತ್ತೆ ಮಾಡಿಸ್ಕೊಳ್ಳಕ್ಕೆ 40 ಮಿನಿಟ್ಸ್ ಆರ್ 1 ಅವರ್ ಆಗುತ್ತೆ ಸರ್ ಟೈಮಿಂಗ್ಸ್ ಓಕೆ ಒಂದೇ ದಿನದಲ್ಲಿ ಎಲ್ಲ ಆಗುತ್ತೆ ಯಾವುದೇ ಸ್ಟೇ ಮಾಡೋ ಅವಶ್ಯಕತೆ ನೋ ಸರ್ ನೋ ಸರ್ ಓಕೆ ಗೆಳೆಯರೇ ಈ ರೀತಿ ಡಿಫರೆಂಟ್ ಫ್ಯಾಸಿಲಿಟೀಸ್ ಇದಾವೆ ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕನ್ನೋ ಅವಶ್ಯಕತೆನೂ ಇಲ್ಲ ಸ್ವಲ್ಪ ಜನರಿಗೆ ಸ್ವಲ್ಪ ಸ್ವಲ್ಪನೇ ಕೂದಲು ಹೋಗ್ತಾ ಇರುತ್ತಲ್ವಾ ಅಂತವರಿಗಾಗಿ ಅವರು ಸ್ಪೆಷಲ್ ಪ್ರೊಸೀಜರ್ ನೇ ತಂದಿದ್ದಾರೆ ಡಿಫರೆಂಟ್ ಆಗಿ ಇದು ಪೂರ್ತಿ ಬೆಂಗಳೂರಲ್ಲೇ ನಿಮಗೆ ಎಲ್ಲೂ ನೋಡೋಕೆ ಸಿಗೋದಿಲ್ಲ ಓನ್ಲಿ ಯುವರ ಕ್ಲಿನಿಕ್ ಅಲ್ಲಿ ಮಾತ್ರ ಇರುತ್ತೆ ಮೇಡಮ್ ಇದು ಹೇರ್ ಫಾಲ್ ಗೆ ನೀವು ಟ್ರೀಟ್ಮೆಂಟ್ ಹೇಳಿದ್ರಲ್ಲ ಇದಕ್ಕೆ ಏನ್ ಪ್ರೈಸ್ ಕಾಸ್ಟ್ ಆಗುತ್ತೆ ಮೇಡಮ್ ಸರ್ ಜಿಎಫ್ಸಿ ಗಾದ್ರೆ 1500 ರೂಪೀಸ್ ಆಗುತ್ತೆ ಸರ್ ಪರ್ ಸೆಷನ್ ಗೆ ಪಿಆರ್ಪಿ ಗಾದ್ರೆ 500 ರೂಪೀಸ್ ಆಗುತ್ತೆ ಸರ್ ವಾವ್ ಇಷ್ಟೇ ಕಡಿಮೆ ಅಮೌಂಟ್ ಅಲ್ಲಿ ಎಲ್ಲ ಆಗಿಬಿಡುತ್ತೆ ಹೌದು ಸರ್ ವಾವ್ ಗೆಳೆಯರೇ ಜಾಸ್ತಿ ಬಜೆಟ್ ನು ಏನಿಲ್ಲ ಆರಾಮಾಗಿ ಪ್ರತಿಯೊಬ್ಬರಿಗೂ ಸರ್ ಹೇರ್ ಫಾಲ್ ಪ್ರಾಬ್ಲಮ್ ಈಗ 100% ಸಾಲ್ವ್ ಆಗಿ ಆಗುತ್ತೆ ಮತ್ತೆ ಮೇಡಮ್ ಇದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಕ್ಕೆ 20000 30000 ಏನು ನಿಮ್ಮಲ್ಲಿ ಆಗ್ತಾ ಇದೆ ಸ್ವಲ್ಪ ಜನರಿಗೆ ಅಷ್ಟು ಅಮೌಂಟ್ ನು ಇರೋದಿಲ್ಲ ಮೇಡಮ್ ಅದಕ್ಕೆ ಇಎಂಐ ಏನಾದರೂ ಕೊಡ್ತಿದ್ದೀರಾ ಸರ್ ಇಎಂಐ ಆಪ್ಷನ್ಸ್ ಇರಲ್ಲ ಕ್ರೆಡಿಟ್ ಕಾರ್ಡ್ ಆಪ್ಷನ್ಸ್ ಇರುತ್ತೆ ನೀವು ಆಮೇಲೆ ಅದನ್ನ ಅಪ್ಲೈ ಮಾಡ್ಕೊಂಡು ಮಾಡ್ಕೋಬಹುದು ಸರ್ ಮೇಡಂ ಈಗ ಹೈಬ್ರಿಡ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಬೇಕಂತಾರೆ ಬಿಎಡ್ ಗೆ ಹೇಳ್ತಾರೆ ಅದಕ್ಕೂ ಸೇಮ್ ಪ್ರೈಸ್ ಇದೆ ಅಥವಾ ಡಿಫರೆಂಟ್ ಇದೆ ಮೇಡಂ ಇಲ್ಲ ಸರ್ ಅದಕ್ಕೆ ಸ್ವಲ್ಪ ಡಿಫರೆಂಟ್ ಇರುತ್ತೆ ಹೈಬ್ರಿಡ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂದ್ರೆ 15000 ರೂಪೀಸ್ ಆಗುತ್ತೆ ಸರ್ ಪರ್ ಎರಡು ಕಡೆಗೂವೆ ಅದು ಪ್ಯಾಕೇಜ್ ಇರುತ್ತೆ ಸರ್ ಫುಲ್ ಸೇರ್ಸಿ 15000 ಇರುತ್ತೆ ಓಕೆ ಮತ್ತೆ ಬಿಎಡ್ ಗೆ ಅಂದ್ರೆ ಮೇಡಂ ಬಿಎಡ್ ಗೆ ಪರ್ ಗ್ರಾಫ್ 10 ರೂಪೀಸ್ ಇರುತ್ತೆ ಮತ್ತೆ ಮುಸ್ಟಾಚ್ ಬೇಕಂದ್ರೆ ಮುಸ್ಟಾಚ್ ಗೆ 10 ರೂಪೀಸ್ ಇರುತ್ತೆ ಸರ್ ಓಕೆ ಈ ರೀತಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುತ್ತೆ ಪ್ರತಿಯೊಬ್ಬರು ಸರ್ ಈಜಿಲಿ ಒಮ್ಮೆ ವಿಸಿಟ್ ಮಾಡಿ ಮತ್ತೆ ಮೇಡಂ ಡೈರೆಕ್ಟ್ ಆಗಿ ಪೇಷಂಟ್ ಬಂದ್ರೆ ಮೊದಲೆಲ್ಲ ಏನಾದರೂ ಚೆಕಿಂಗ್ ಎಲ್ಲ ಆಗುತ್ತಾ ಮೇಡಂ ಹೌದು ಸರ್ ಫಸ್ಟ್ ಬಂದು ಅವರಿಗೆ ಪ್ರೊಸೀಜರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋತೀನಿ ಅಂತ ಬಂದವರಿಗೆ ನಾವು ಕೆಲವೊಂದು ಮೆಡಿಕಲ್ ಟೆಸ್ಟ್ ಹೇಳಿರ್ತೀವಿ ಅದು ಅವರು ಇರೋ ಜಾಗದಲ್ಲೇ ಕೂಡ ಮಾಡಿಸ್ಕೊಂಡು ಬರಬಹುದು ಅವರು ಮಾಡಿಸ್ಕೊಂಡು ಬಂದ್ರೆ ಅದರಲ್ಲಿ ಮೆಡಿಕಲ್ ಆಗಿ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಆಗಿದೆ ಅಂತಂದ್ರೆ ಅವರು ಪ್ರೊಸೀಜರ್ ಗೆ ಇವತ್ತು ಓಕೆ ಅಂತ ಸೆಲೆಕ್ಟ್ ಆಗುತ್ತೆ ಸರ್ ಓಕೆ ಅಂದ್ರೆ ಯಾವೆಲ್ಲ ರೀತಿ ಇರುತ್ತೆ ಮೇಡಂ ಟೆಸ್ಟ್ ಅಂದ್ರೆ ಟೆಸ್ಟ್ ಗಳು ಅಂತಂದ್ರೆ ಕೆಲವರು ಇದು ಅಂದ್ರೆ ಬ್ಲಡ್ ಟೆಸ್ಟ್ ಅಂದ್ರೆ ಅದರಲ್ಲಿ ಸಿಬಿಸಿ ಟೆಸ್ಟ್ ಇರುತ್ತೆ ಥೈರಾಯ್ಡ್ ಪ್ರೊಫೈಲ್ ಇರುತ್ತೆ ಮತ್ತೆ ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತೆ ಇದು ಸಿರೋಲಜಿ ಟೆಸ್ಟ್ ಇರುತ್ತೆ ಬಿಟಿಸಿಟಿ ಟೆಸ್ಟ್ ಇರುತ್ತೆ ಡಿಫರೆಂಟ್ ಟೈಪ್ಸ್ ಇರುತ್ತೆ ಈಜಿಲಿ ಅವರೇ ಮಾಡಿಸ್ಕೊಂಡು ಬರಬಹುದು ಅಥವಾ ಇಲ್ಲಿ ಬಂದ್ರೆ ನೀವು ಸಹ ಮಾಡಬಹುದು ಸರ್ ಅವುಗಳಲ್ಲಿ ಇಲ್ಲಿ ಪ್ರತಿನಿತ್ಯ ಸಹ ಪೇಷಂಟ್ಸ್ ನು ಬರ್ತಾನೆ ಇರ್ತಾರೆ ಪ್ರತಿನಿತ್ಯ ಟ್ರೀಟ್ಮೆಂಟ್ ನಡೀತಾನೆ ಇರ್ತಾರೆ ಮೇಡಂ ಈಗ ಏನಾದ್ರು ಪೇಷಂಟ್ಸ್ ಇದ್ದಾರಾ ಮೇಡಂ ಲೈವ್ ಆಗಿ ಇದ್ದಾರೆ ಸರ್ ಓಕೆ ಅವರ ಲೈವ್ ಟ್ರೀಟ್ಮೆಂಟ್ ನಮಗೆ ತೋರಿಸ್ತೀರಾ ಮೇಡಂ ತೋರಿಸ್ತೀವಿ ಸರ್ ಖಂಡಿತ ಫಸ್ಟ್ ಟೈಮ್ ನಿಮಗೆ ಲೈವ್ ಟ್ರೀಟ್ಮೆಂಟ್ಸ್ ಅಂತ ತೋರಿಸ್ತಾ ಇದ್ದೇವೆ ಯೂಟ್ಯೂಬ್ ಅಲ್ಲಿ ನಿಮಗೆ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ತಾರೆ ಅಂತ ಕಂಪ್ಲೀಟ್ ಪ್ರೂಫ್ ನ ಜೊತೆಗೆ ನಿಮಗೆ ಇಲ್ಲಿ ತೋರಿಸ್ತೇವೆ ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ
ಮೇಲೆ ಮೆಡಿಸಿನ್ 5 ಡೇಸ್ ಕೊಡ್ತೀನಂದ್ರಿ ಅದು ಮತ್ತೆ ಮುಂದೆ ಲೈಫ್ ಟೈಮ್ ಇರುತ್ತಾ ಅಥವಾ ಓನ್ಲಿ 5 ಡೇಸ್ ಇರುತ್ತಾ ಮೇಡಂ ಲೈಫ್ ಟೈಮ್ ಏನು ತಗೊಳ್ಳಬೇಕಾಗಿಲ್ಲ ಸರ್ ಜಸ್ಟ್ 5 ಡೇಸ್ ಗೆ ಮಾತ್ರನೇ ಪ್ರೊಸೀಜರ್ ಇದು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ ಆ ಪ್ರೊಸೀಜರ್ 5 ಡೇಸ್ ಆದ್ಮೇಲೆ ಹೆಡ್ ವಾಶ್ ಆದ್ಮೇಲೆ ಅವರು ನಾರ್ಮಲ್ ಆಗಿ ಯಾವ ಟ್ಯಾಬ್ಲೆಟ್ಸ್ ತಗೊಳ್ಳಬೇಕಾಗಿಲ್ಲ ಮಿನಾಕ್ಸಿಡಿಲ್ ಯೂಸ್ ಮಾಡಬೇಕಾಗಿಲ್ಲ ಮತ್ತೆ ಬೈಟೋನ್ ಟ್ಯಾಬ್ಲೆಟ್ಸ್ ಲೈಫ್ ಟೈಮ್ ಯೂಸ್ ಮಾಡಂಗಿಲ್ಲ ಸರ್ ಅದು ನಮ್ಮ ಬೆಂಗಳೂರಲ್ಲಂತೂ ಈಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ದು ತುಂಬಾ ಕ್ಲಿನಿಕ್ ಆಗಿದಾವೆ ಸೋ ನಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಇದೆ ಮೇಡಂ ನಿಮ್ಮಲ್ಲಿ ಯಾಕೆ ಮಾಡಿಸಬೇಕು ಪೇಷಂಟ್ಸ್ ಅಂದ್ರೆ ತುಂಬಾ ಜನ ಲೈಕ್ ಮಾಡಿ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಕಡೆ ಕ್ಲಿನಿಕ್ ಹೋಗಿ ಅದರಲ್ಲಿ ಅವರಿಗೆ ರಿಸಲ್ಟ್ ಫೇಲ್ಯೂರ್ ಆದವರು ಬಂದವರು ತುಂಬಾ ಜನ ಇದ್ದಾರೆ ಅವರಿಗೆ ರೀಕರೆಕ್ಷನ್ ಮಾಡೋದು ಅಂದ್ರೆ ಡೆನ್ಸಿಟಿ ಕಮ್ಮಿ ಇರೋದು ಅಂದ್ರೆ ಬೇರೆ ಕಡೆ ಮಾಡ್ಸ್ಕೊಂಡಿದ್ದಾರೆ ಸೆಕೆಂಡ್ ಸಿಟ್ಟಿಂಗ್ ಗೋಸ್ಕರ ನಮ್ಮ ಕಡೆ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ ಅವರಿಗೆಲ್ಲ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಾವು ಮಾಡಿರೋದ್ರಿಂದ ಅವರು ತುಂಬಾ ಹ್ಯಾಪಿಯಾಗಿ ಹೋಗಿದ್ದಾರೆ ನಮ್ಮಲ್ಲಿ ಪೇಷಂಟ್ ಡಿಸ್ಚಾರ್ಜ್ ಹೋಗಬೇಕಾದ್ರೆ ಒಂದು ನಾವು ಒಂದು ಫೈಲ್ ಕೊಡ್ತೀವಿ ಇವರು ಯಾವಾಗ ಬಂದ್ರು ಈ ಫೈಲ್ ನ ತಗೊಂಡ್ಬಂದ್ರೆ ಇದರಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಎಲ್ಲಾ ಫಾಲೋ ಮಾಡಕ್ಕೆ ನಾವು ಕೊಡ್ತೀವಿ ಈವನ್ ಮೆಡಿಸಿನ್ ನ ಹೇಗೆ ತಗೋಬೇಕು ಏನು ಅಂತ ಮತ್ತೆ ಹೆಡ್ ವಾಶ್ ಅಲ್ಲ ಹೇಗೆ ಮಾಡೋದು ಏನು ಅಂತ ಎಲ್ಲಾನು ಡೀಟೇಲ್ಸ್ ಆಗಿ ಇದರಲ್ಲಿ ಕೊಟ್ಟಿರ್ತೀವಿ ಸರ್ ಫುಲ್ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿ ಪೇಷಂಟ್ ಗೆ ಸಹ ಟ್ರೀಟ್ ಮಾಡ್ತಾರೆ ಮೇಡಂ ನಮ್ಮ ವಿಡಿಯೋ ನೋಡಿ ಬಂದವರಿಗೆ ಏನ್ ಸ್ಪೆಷಲ್ ಆಫರ್ ನೀಡ್ತಾ ಇದ್ದೀರಾ ಸರ್ ಸ್ಪೆಷಲ್ ಆಫರ್ ಅಂತಂದ್ರೆ 3 GFC ಫ್ರೀ ಇರುತ್ತೆ ಸರ್ ನಿಮಗೆ ಓಕೆ ಎಷ್ಟು ಫ್ರೀ ಇರುತ್ತೆ ಮೇಡಂ 3 GFC ಇರುತ್ತೆ ಓಕೆ ಅದು ಪರ್ ಕಾಸ್ಟ್ ಏನಿದೆ ಮೇಡಂ 1 GFC 1500 ರೂಪೀಸ್ ಇರುತ್ತೆ ಸರ್ ಓಕೆ ಹಾಗಂದ್ರೆ ಈಜಿಲಿ 4500 ವರೆಗೂ ಫ್ರೀ ಆಗಿರುತ್ತೆ ಸ್ಪೆಷಲ್ ಗೆಳೆಯರೆ ಬೇಗನೆ ವಿಸಿಟ್ ಮಾಡಿ ಹಾಗೂ ಇವರಿಗೂ ಸಹ ನಮ್ಮ ಚಾನೆಲ್ ನೋಡಿ ಬಂದಿದ್ದೀವಿ ಅಂತ ಹೇಳಿ ನಿಮಗೂ ಸಹ ಸ್ಪೆಷಲ್ ಆಫರ್ ಸಹಿತ ನೀಡ್ತಾ ಇದ್ದಾರೆ ಮೇಡಂ GFC ಪ್ರೊಸೀಜರ್ ಅಂದ್ರೆ ಯಾವ ರೀತಿ ಇರುತ್ತೆ ಮೇಡಂ ಸರ್ GFC ಪ್ರೊಸೀಜರ್ ಅಂದ್ರೆ ನಾವು ಒಂದು ಪೇಷಂಟ್ ಗೆ 20 ml ಬ್ಲಡ್ ತಗೊಳ್ತೀವಿ ಓಕೆ 20 ml ಬ್ಲಡ್ ತಗೊಂಡು ಸೆಂಟ್ರಿಫ್ಯೂಸ್ ಮಾಡಿ ಅದು ಪ್ಲಾಸ್ಮಾನ 10 ml ಬರುತ್ತೆ ಸರ್ ಆ ಪ್ಲಾಸ್ಮಾನ ನಿಮಗೆ ತಲೆಗೆ ಇಂಜೆಕ್ಟ್ ಮಾಡೋದು ಸರ್ ಇದು ಓಕೆ ಇದು ಏನಕ್ಕೆ ಪ್ರೊಸೀಜರ್ ಅಂತಂದ್ರೆ ಹೇರ್ ಫಾಲ್ ಆಗ್ತಾ ಇರೋರಿಗೆ ಇದು ಕಂಟ್ರೋಲ್ ಆಗುತ್ತೆ ಸರ್ GFC ಪ್ರೊಸೀಜರ್ ಇದು GFC ಟ್ಯೂಬ್ಸ್ ಇದು ಓಕೆ ವರ್ಜಿನಲ್ ಇವಾಗ ಬ್ಲಡ್ ಸ್ಯಾಂಪಲ್ ತಗೊಂಡ್ವಲ್ವಾ ಅದನ್ನ ಇದರೊಳಗೆ ಡ್ರಾ ಮಾಡ್ತೀವಿ ಸರ್ ಮಾಡ್ಬಿಟ್ಟು ಸೆಂಟ್ರಿಫ್ಯೂಸ್ ಮಾಡಕ್ಕೆ ಇಡ್ತೀವಿ 10 ml ಓಕೆ ಈ ರೀತಿ ನೋಡ್ತಿರಬಹುದು ಲೈವ್ ಆಗಿ ಅವರ ಬ್ಲಡ್ ಇರುತ್ತಲ್ವಾ ಈಗ ತಗೊಂಡಿದ್ದು ಅದನ್ನ ಇದರಲ್ಲಿ ಹಾಕ್ತಾ ಇದ್ದಾರೆ 10 ml ಓಕೆ ಹಾ ಮೇಡಂ ಫಿರ್ ನೆಕ್ಸ್ಟ್ ಸ್ಟೆಪ್ ಕ್ಯಾ ರಹೇಗಾ ಉಸ್ಕೆ ಬಾದ್ ಸರ್ ಉಸ್ಕೋ ಸೆಂಟ್ರಿಫ್ಯೂಸ್ ಮೇ ಲಗಾಯೆಂಗೆ ಓಕೆ ಈ ರೀತಿ ನೋಡ್ತಿರಬಹುದು ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೇವೆ ಬೇರೆ ಎಲ್ಲೂ 20 ml ಬ್ಲಡ್ ಇದೆ ಇಸ್ಮೇ 10 ml ಮೇ ಇಸ್ಮೇ 10 ml ಮೇ ಓಕೆ 40 ಮಿನಿಟ್ಸ್ ಸೆಂಟ್ರಿಫ್ಯೂಸ್ ಮೇ ಓ ಸ್ಟಾರ್ಟ್ ಕರೆಂಗೆ ಓಕೆ ऐसा है तरह से बंद करके ओके स्विच ऑन करेंगे ये रीति ನೋಡ್ತಿರಬಹುದು ಇದನ್ನ ಸೆಟ್ ಸ್ಟಾರ್ಟ್ ಮಾಡಿದ್ದಾರೆ 40 ಮಿನಿಟ್ಸ್ ಟೈಮಿಂಗ್ ಸೆಟ್ ಓರೆ ಓಕೆ ಸರ್ ಇವರು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿದ್ದಾರೆ ಇವರು ಲೈವ್ ಆಗಿದ್ದಾರೆ ನೋಡಿ ಇವರದು ಹೇರ್ ಹೆಂಗಿದೆ ಅಂತ ನೋಡಿ ಹೌದು ಎಲ್ಲೋ ರಿಯಲ್ ಇರುತ್ತೆ ಯಾವುದೇ ವೀಕ್ ಇರಲ್ಲ ನೋಡ್ತಿರಬಹುದು ಇವರು ಸರ್ದು ಸೈಜ್ ನೋಡಿದ್ರೆ ಇವರು ಮೊದಲು ಯಾವ ರೀತಿ ಇತ್ತು ಮೇಡಂ ಸರ್ ಮೊದಲು ಈ ತರ ಇದ್ದರು ಇವರು ಓಕೆ ಇವಾಗ ಈ ತರ ಇದೆ ಸರ್ ರಿಸಲ್ಟ್ ಹೌದು ಇಲ್ಲಿ ಲೈವ್ ಆಗಿ ನಿಮಗೆ ಮುಂದೆನೇ ರಿಸಲ್ಟ್ ಕಾಣ್ತಾ ಇದೆ ಅದೇ ರೀತಿ ಇವರು ಸಹಿತ ನೋಡ್ತಿರಬಹುದು ಮೊದಲು ಈ ರೀತಿ ಇತ್ತು ಈಗ ಸಹಿತ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿದೆ GFC ಗೆ ಸೆಂಟ್ರಿಫ್ಯೂಸ್ ಅಲ್ಲಿ ಬ್ಲಡ್ ಇಟ್ಟಿದ್ವಲ್ವಾ ಸರ್ ಹಾ ಸರ್ ಅಲ್ಲಿಂದ ಪ್ಲಾಸ್ಮಾ ನಿಮಗೆ ಬರುತ್ತೆ ಆ ಪ್ಲಾಸ್ಮಾನ ನಿಮಗೆ ಈ ತರ ಟ್ಯೂಬ್ ಇಂಜೆಕ್ಟ್ ಮಾಡಿರೋ ಟ್ಯೂಬ್ ಅಲ್ಲಿ ಇಟ್ಟಿರ್ತೀವಿ ನಾವು ಓಕೆ ಈ ಪ್ಲಾಸ್ಮಾನ ಇಲ್ಲಿ ನಮಗೆ ಇಂಜೆಕ್ಟ್ ಮಾಡ್ತೀವಿ ಪೇಷಂಟ್ ಗೆ ಓಕೆ ಈಗ ಲೈವ್ ಆಗಿ ಇಂಜೆಕ್ಟ್ ಮಾಡಿ ತೋರಿಸ್ತೀರಾ ಮೇಡಂ ತೋರಿಸ್ತೀವಿ ಸರ್ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡಿ ಇಡ್ತಾರೆ ಓಕೆ ಈ ರೀತಿ ನೋಡ್ತಿರಬಹುದು ಲೈವ್ ಆಗಿ ನಿಮಗೆ ಪ್ರೋಸೆಸ್ ಸಹಿತ ತೋರಿಸ್ತಾ ಇದೆ ಇವರಿಗೆ ಮುಂದ್ಗಡೆ ಫ್ರಂಟ್ ಅಲ್ಲಿ ತುಂಬಾ ಹೇರ್ ಕಮ್ಮಿ ಇದೆ ಹೌದು ಇವಾಗ ಇಲ್ಲಿ GFC ಮಾಡ್ತಾರೆ ನೋಡಿ ನೋಡ್ತಿರಬಹುದು ಲೈವ್ ಆಗಿ ಪೇಷಂಟ್ ನ ಟ್ರೀಟ್ಮೆಂಟ್ ಸಹಿತ ನಿಮಗೆ ತೋರಿಸ್ತಾ ಇದ್ದೇವೆ ಯಾವ ರೀತಿ GFC ಮಾಡ್ತಾ ಇದ್ದಾರೆ ಅಂತ ಡೋನರ್ ಪೇಷಂಟ್ ಇಂದ ಡೋನರ್ ತಗೊಳ್ತಾ ಇದೀವಿ ಓಕೆ ಅದು ಪ್ರೊಸೀಜರ್ ನಡೀತಾ ಇದೆ ಇಲ್ಲಿ ಈ ರೀತಿ ನೋಡ್ತಿರಬಹುದು ಲೈವ್ ಆಗಿ ಪೇಷಂಟ್ ನ ಪ್ರೊಸೀಜರ್ ಸಹಿತ ನಿಮಗೆ ತೋರಿಸ್ತಾ ಇದ್ದೇವೆ ನಾವು ಈ ಪ್ರೊಸೆಸ್ ಆದ್ಮೇಲೆ ಏನಾಗುತ್ತೆ ಮೇಡಂ ಸರ್ ಇದು ಫಿನಿಶ್ ಆದ್ಮೇಲೆ ನಾವು ಡೋನರ್ ಇಂಪ್ಲಾಂಟೇಷನ್ ಮಾಡ್ತೀವಿ ಇದು ಇಂಪ್ಲಾಂಟೇಷನ್ ಮಾಡ್ತಾ ಇರೋದು ಪೇಷಂಟ್ ಓಕೆ ಫುಲ್ ಇಂಪ್ಲಾಂಟೇಷನ್ ಲೈವ್ ಆಗಿ ನಿಮಗೆ ಪೇಷಂಟ್ ನ ರಿವ್ಯೂ ಸಹಿತ ತೋರಿಸ್ತಾ ಇದ್ದೇವೆ